श्री क्षेत्र धर्मस्थल ग्रामाभिवृद्धि योजने बीसी ट्रस्ट हुक्केरी अखिल कर्नाटक जनजागृति वेदिके बेळ्तंगडी जिला जनजागृति वेदिके चिक्कोडी हागू जनजीवन समिति हुक्केरी इवर संयोगदल्ली 151ने गांधी जयंतियन्नु सरळवागी आचरिसलायितु। हुक्केरी तालूकिन उल्लोळी ग्रामदल्ली अरिहंत बैंकिन सभाभवनदल्ली नडेद कार्यक्रमदल्ली धारवाडद बीसी ट्रस्ट प्रादेशिक निर्देशक दुग्गेगौड मातनाडिदरु। मारक ड्रग्स दंधे विपरीत राज्यदल्ली केलवरिंद हब्बुत्तिदे, राज्यद मुख्यमंत्रिगळु कठिन क्रम कैगोळ्ळबेकेंदु हेळिदरु। स्वस्थ समाजद निर्माणक्के नावेल्ल ओग्गूडि देशद एळ्गेगे श्रमिसबेकागिदे एंदरु। ಮಂಜುನಾಥಾಯ ನಮಃ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆ ಬಿಸಿ ಟ್ರಸ್ಟ್ ಮತ್ತು ನಮ್ಮ ಜಿಲ್ಲಾ ಜನಜಾಗೃತಿ ವೇದಿಕೆ ಚಿಕ್ಕೋಡಿ ಇದರ ವತಿಯಿಂದ ಇವತ್ತು ಮಹಾತ್ಮ ಗಾಂಧೀಜಿಯ ಜನ್ಮದಿನದ ಪ್ರಯುಕ್ತ ವಿಶೇಷವಾದಂತಹ ನವಜೀವನ ಸಮಿತಿಯ ಕಾರ್ಯಕ್ರಮವನ್ನು ನಾವು ಇಲ್ಲಿ ಇಟ್ಕೊಂಡಿದ್ದೇವೆ. ವಿಶೇಷವಾಗಿ ಇವತ್ತು ನವಜೀವನ ಸಮಿತಿಯ ಸದಸ್ಯರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇದ್ದಾರೆ. ಕೊರೋನಾದಂತಹ ಒಂದು ಕಾಯಿಲೆಯ ಬಾಧೆಯಿಂದ ಹೆಚ್ಚು ಜನ ಸೇರಿಸಲಿಕ್ಕೆ ನಮಗೆ ಸಾಧ್ಯ ಆಗದೇ ಇದ್ದರು. ಒಂದು 50 ಮಂದಿ ಸೇರಿಸಿಕೊಂಡು ವಿಶೇಷ ಕಾರ್ಯಕ್ರಮವನ್ನು ಇವತ್ತು ಮಾಡಿ ಒಟ್ಟು ಮಹಾತ್ಮ ಗಾಂಧೀಜಿಯ ತತ್ವ ಆದರ್ಶಗಳನ್ನು ಸಮಾಜದ ಜನ ಯಾವ ರೀತಿ ಪಾಲಿಸಬೇಕು ಅನ್ನುವ ನಿಟ್ಟಿನಲ್ಲಿ ಕಾರ್ಯಕ್ರಮವನ್ನು ಆಯೋಜನ ಮಾಡಿದ್ದು ಮಾತ್ರ ಅಲ್ಲ, ವಿಶೇಷವಾಗಿ ಇವತ್ತು ಡ್ರಗ್ಸ್ ದಂಧೆಯ ಒಂದು ವಿಚಾರದಲ್ಲಿ ನಾವು ಹೇಳಬೇಕಂತಿದ್ದರೆ ನಮ್ಮ ಮಾನ್ಯ ರಾಜ್ಯದ ಮುಖ್ಯಮಂತ್ರಿಗಳು ಈ ನಿಟ್ಟಿನಲ್ಲಿ ಕಠಿಣವಾದ ನಿರ್ಧಾರವನ್ನು ಕೈಗೊಳ್ಳಬೇಕು. ಎಷ್ಟೇ ದೊಡ್ಡ ವ್ಯಕ್ತಿಗಳನ್ನಾದರೂ ಮಟ್ಟ ಹಾಕಲೇಬೇಕು, ಯಾಕೆಂದರೆ ದಾರಿ ತೋರಿಸ್ತಕ್ಕಂತಹ ವ್ಯಕ್ತಿಗಳೇ ಇವತ್ತು ದಾರಿ ತಪ್ಪಿಸುವ ಅಥವಾ ದಾರಿ ತಪ್ಪಿ ಹೋಗದಂತಹ ಒಂದು ಘಟನೆಯನ್ನು ನೋಡ್ತಾ ಇದ್ದೇವೆ. ಅದರೊಟ್ಟಿಗೆ ಇವತ್ತು ಸ್ಕ್ರೀನ್ ಮೇಲೆ ಬಂದು ನಮಗೆ ಮಾರ್ಗದರ್ಶನ ಮಾಡುವವರು ಇವತ್ತು ಏನು ಕಂಬಿಯ ಒಳಗೆ ನಿಂತು ಕಾಣುವಂಥ ಪರಿಸ್ಥಿತಿ ಬಂದಿದೆ. ಇದು ನಮ್ಮ ದೇಶಕ್ಕೆ ಅಥವಾ ನಮ್ಮ ರಾಜ್ಯಕ್ಕೆ ಅಥವಾ ನಮ್ಮ ಸಮುದಾಯಕ್ಕೆ ಮಾರಕ ಅನ್ನತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡ್ತಾ ಸ್ವಸ್ಥ ಸಮಾಜದ ನಿರ್ಮಾಣಕ್ಕೆ ನಾವೆಲ್ಲರೂ ಸಂಕಲ್ಪ ಮಾಡಬೇಕು. ಮಹಾತ್ಮ ಗಾಂಧೀಜಿ ಕಂಡ ಏನು ದುಶ್ಚಟ ಮುಕ್ತ ಸಮಾಜದ ನಿರ್ಮಾಣವನ್ನು ನಾವು ಮಾಡಲೇಬೇಕು. ಪೂಜ್ಯ ಧರ್ಮಾಧಿಕಾರಿ ದಂಪತಿಗಳು ಈ ನಿಟ್ಟಿನಲ್ಲಿ ರಾಜ್ಯವ್ಯಾಪಿ ಇವತ್ತು ತಾಲೂಕು ಮಟ್ಟದಲ್ಲಿ ಈ ಕಾರ್ಯಕ್ರಮಗಳನ್ನು ಆಯೋಜನೆ ಮಾಡಿದ್ದಾರೆ ಸರ್. ಇವಾಗ ನಮ್ಮ ಪ್ರಾದೇಶಿಕ ವ್ಯಾಪ್ತಿಯಲ್ಲಿಯೂ 40 ಕಾರ್ಯಕ್ರಮಗಳನ್ನು ಈ ಇವತ್ತಿನಿಂದ 8 ತಾರೀಕಿನ ತನಕ ಇಟ್ಕೊಂಡಿದ್ದೇವೆ. ಅದರ ಒಟ್ಟೊಟ್ಟಿಗೆ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಡ್ರಗ್ಸ್ ದುಶ್ಚಟ ಮುಕ್ತ ಸಮಾಜದ ನಿರ್ಮಾಣಕ್ಕೆ ಪೂರಕವಾದಂತಹ ಸ್ವಾಸ್ಥ್ಯ ಸಂಕಲ್ಪ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ತೇವೆ ಮುಂದಿನ ದಿನಗಳಲ್ಲಿ. ಅದರೊಟ್ಟಿಗೆ ದೊಡ್ಡ ಮಟ್ಟದ ಕಾರ್ಯಕ್ರಮಗಳಿಗೆ ಈ ಸಲ ವಿದಾಯ ಹಾಡಿ ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ನವ ಕುಡಿತಕ್ಕೆ ದಾಸರಾದಂತಹ ಸಂಘದ ಸದಸ್ಯರನ್ನು ಮಧ್ಯವರ್ಜನ ಶಿಬಿರಗಳ ಮೂಲಕ ನವೆಂಬರ್, ಡಿಸೆಂಬರ್, ಜನವರಿ, ಫೆಬ್ರವರಿ, ಮಾರ್ಚ್ ತಿಂಗಳಲ್ಲಿ ಜಿಲ್ಲಾಧಿಕಾರಿಗಳ ಅನುಮತಿಯನ್ನು ಪಡ್ಕೊಂಡು ನಾವು ಮಾಡಲಿಕ್ಕಿದ್ದೇವೆ ಅಂತ ಈ ಸಂದರ್ಭದಲ್ಲಿ ಉಲ್ಲೇಖ ಮಾಡಿ. ಈ ಸಂದರ್ಭದಲ್ಲಿ ಎಸ್ಟಿ ಮುನ್ನೋಳಿ, ರಾಜು ಮುನ್ನೋಳಿ, ಪ್ರಸಾದ್ ಖಾಡೆ, ಪುಷ್ಪಾ ಚೌಗ್ಲಾ ಹಾಗೂ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಕಾರ್ಯಕರ್ತರು, ಗ್ರಾಮಸ್ಥರು ಉಪಸ್ಥಿತರಿದ್ದರು.